ನೋಡಿ ಇದಕ್ಕೆ ಈಗ ನಾವು ಬಣ್ಣ ಹಾಕದ ಕಾರಣ ಇದು ತುಂಬಾ ಹಳದಿ ಕಾಣೋದಿಲ್ಲ ಈಗ ಮ್ಯಾಂಗೋ ಅಂತ ಹೇಳಿದ್ರೆ ನಮಗೆ ಕಲ್ಪನೆ ಹೇಗಿರುತ್ತೆ ಅಂದ್ರೆ ಬಣ್ಣ ಬಣ್ಣದ ಕಲ್ಪನೆ ಇರುತ್ತೆ ಹಾಗೆ ಇರುವುದಿಲ್ಲ ಇದು ನ್ಯಾಚುರಲ್ ಹಾಲಿನೊಟ್ಟಿಗೆ ಮಾವಿನ ಹಣ್ಣು ರಸ ಸೇರಿ ಹಾಕುವಾಗ ಅದು ಆ ಬಣ್ಣ ಲೈಟ್ ಬಣ್ಣ ಬರ್ತದೆ ನಿನ್ನೆಲ್ಲ ಒಳ್ಳೆ ಮಳೆ ಬಂತ ಆಯ್ತಾ ಗಾಳಿ ಮಳೆಗೆ ಕಾಡು ಮಾವಿನ ಹಣ್ಣೆಲ್ಲ ಸರಿಯಾಗಿ ಉದುರಿ ಬಿದ್ದಿರಬಹುದು ನಾವು ಈಗ ಗುಡ್ಡೆಗೆ ಬರ್ತಾ ಇದ್ದೆವು ಇಲ್ಲಿ ಮೇಲೊಂದು ಮರ ಉಂಟು ಅದರಲ್ಲಿ ಕಾಡು ಮಾವಿನ ಹಣ್ಣು ಈಗ ಒಳ್ಳೆ ಬಿದ್ದಿದೆ ಸುವಾಸಣ್ಣ ಮರಿಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಇವತ್ತಿನ ಕಾನ್ಸೆಪ್ಟ್ ಅಂತ ಅಂತ ಹೇಳಿದ್ರೆ ಕಾಡು ಮಾವಿನ ಹಣ್ಣಿನಿಂದ ನ್ಯಾಚುರಲ್ ಆಗಿರುವಂತ ಐಸ್ ಕ್ರೀಮ್ ಇವರು ಈ ಐಸ್ ಕ್ರೀಮ್ ಮಾಡುವಲ್ಲಿ ತುಂಬಾ ಎಕ್ಸ್ಪರ್ಟ್ ಗುಡ್ಡೆಗೆ ಹೋಗಿ ಫಸ್ಟಿಗೆ ಕಾಡು ಮಾವಿನ ಹಣ್ಣು ಹೆರ್ಕಿಕೊಂಡು ಬರುವ ಅಲ್ಲ ಸುವಾಸಣ್ಣ ಇನ್ನು ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಲಿಕ್ಕಿದ್ದೆ ಸುವಾಸಣ್ಣನಿಗೆ ತುಂಬಾ ಧನ್ಯವಾದಗಳು ಅವರು ನಮ್ಮ ಜೊತೆಗೆ ಸೇರಿಕೊಂಡು ಈಗ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಬನ್ನಿ ಹೋಗುವ ಕಳೆದ ವರ್ಷ ಅಲ್ಲ ಆಚೆ ವರ್ಷ ಒಳ್ಳೆ ಅಲ್ಲ ಕಳೆದ ವರ್ಷ ಇದು ಎಂಗಳ ಟಾಪ್ ಮರ ಇದರಲ್ಲಿ ಒಂದಿಷ್ಟು ದೊಡ್ಡ ಹಣ್ಣು ಒಂದು 80 ಗ್ರಾಂ ಅಲ್ಲ ತೂಕ ಬತ್ತು ಒಂದಲ್ಲದೊಂದರಲ್ಲಿ ಆಗಿ ಒಂಡಿಕ್ಕು ವರ್ಷ ಅಲ್ಲ ಯಾವ್ದಾದ್ರು ಒಂದಾದ ಕೈ ಬಿಡ್ತಿಲ್ಲ ಅದೇ ಅದೇ ಮಾವಿನ ಮರದ ಉಡಕ್ಕೆ ಬಂದೆವು ಮಾವಿನ ಹಣ್ಣಿನ ಸೈಜ್ ನೋಡಿ ಕಾಡು ಮಾವಿನ ಹಣ್ಣಿನದ್ದು ಇಷ್ಟು ಚಿಕ್ಕದು ಸಿಹಿ ಎಲ್ಲ ಹೇಗುಂಟು ನೋಡುವ ನಾವು ಐಸ್ ಕ್ರೀಮ್ ಮಾಡುವ ಸಮಯದಲ್ಲಿ ನೋಡ್ಬೋದು ಮತ್ತೆ ಬಿದ್ದದನ್ನೆಲ್ಲ ಹೆಕ್ಕಿಕೊಂಡು ಹೋಗುವ ಕಾಡು ಮಾವಿನ ಹಣ್ಣನ್ನು ಹೆರ್ಕುದು ಅಂತ ಹೇಳಿದ್ರೆ ಭಯಂಕರೊಂದು ಉತ್ಸಾಹದ ಕೆಲಸ ಕಾಡು ಮಾವಿನ ಹಣ್ಣಿನಲ್ಲಿ ಉಂಟಲ್ಲ ಬೇರೆ ಬೇರೆ ಐಟಮ್ಗಳನ್ನು ಈಗಾಗಲೇ ಮಾಡಿ ಆಗಿದೆ ಇನ್ನೂ ಕೂಡ ಹಲವು ಐಟಮ್ಗಳುಂಟು ಮಾಡಲಿಕ್ಕೆ ಹೆಕ್ಕಿದಂತಹ ಮಾವಿನ ಹಣ್ಣನ್ನೆಲ್ಲ ಚೆನ್ನಾಗಿ ತೊಳೆದು ಇನ್ನೀಗ ಅದರ ಪಲ್ಪೆಲ್ಲ ತೆಗಿಲಿಕ್ಕೆ ಉಂಟು ಫ್ರೆಂಡ್ಸ್ ಈಗ ನೋಡಿ ಕಾಡು ಮಾವಿನ ತೊಟ್ಟನ್ನೆಲ್ಲ ಕಟ್ ಮಾಡಿ ತೆಗೆದು ನೀರಿಗೆ ಹಾಕಿಕೊಳ್ತಾ ಇದ್ದೇವೆ ಅದರ ಸೊನೆ ಹೋಗ್ಲಿಕ್ಕೆ ಬೇಕಾಗಿಂತೆ ಸೊನೆ ಅಂಶ ಅದು ಐಸ್ ಕ್ರೀಮ್ಗಾಗ್ಲಿ ಇಲ್ಲದ ನಾವು ಬೇರೆ ಅಡುಗೆ ಮಾಡುವಾಗ್ಲೂ ಈ ಸೊನೆ ಅಂಶ ಇರಬಾರ್ದು ಸೊನೆ ಅಂಶ ಈ ತೊಟ್ಟು ತೆಗೆದು ನೀರಿಗೆ ಹಾಕ್ಲೇಬೇಕು ಕಂಪಲ್ಸರಿ ಆಗಿ ಇದ್ರೆ ಅದು ಬಾಯಿಗೆ ಸೊನೆ ಸಿಗ್ತದೆ ಒಳ್ಳೇದಾಗುದಿಲ್ಲ ಈಗ ಇದರ ರಸ ತೆಗಿಲಿಕ್ಕೆ ಸುಲಭದ ಸಿಸ್ಟಮ್ ಅಂತ ಹೇಳಿದ್ರೆ ಇದು ಹಸಿ ರಸ ಬೇಕು ಅಂದ್ರೆ ಹೀಗೆ ಇಲ್ಲದ್ರೆ ತುಂಬಾ ಮತ್ತು ಇನ್ನು ಸ್ವಲ್ಪ ಸುಲಭ ಅಂತ ಹೇಳಿದ್ರೆ ಇದನ್ನ ಒಂದು ಸೆಕೆಯಲ್ಲಿ ಬರಿಸಿ ಸೆಕೆ ಬರಿಸಿ ಮತ್ತೆ ಗುದ್ದಿ ಹಿಂಡಿದ್ರೆ ರಸ ಕ್ವಾಂಟಿಟಿ ಜಾಸ್ತಿ ಬರ್ತದೆ ಅದ ಅದಕ್ಕೆ ಒಂದು ಬೆಂದ ಪರಿಮಳ ಇರ್ತದೆ ಅದು ಐಸ್ ಕ್ರೀಮ್ಗೆ ಆಗುವಾಗ ಅಷ್ಟು ಸೂಟ್ ಆಗುದಿಲ್ಲ ಹಸಿ ರಸವೇ ಹೆಚ್ಚು ಸೂಟ್ ಆಗ್ತದೆ ಫ್ರೆಂಡ್ಸ್ ಈಗ ಇದರ ಮಾವಿನ ಹಣ್ಣಿನ ಸಿಪ್ಪೆ ಮತ್ತು ಗೊರಟೆ ಎರಡನ್ನು ಕೂಡ ಕಲ್ಲಿಗೆ ಆಗ್ತಾ ಇದ್ದೇವೆ ಇದರ ಪಲ್ಪ್ ಅನ್ನು ತೆಗಿಲಿಕ್ಕೆ ಇರುವಂತದ್ದು ಇದರ ಪಲ್ಪ್ ಸರಿಯಾಗಿ ಬಿಟ್ಟು ಬರ್ಬೇಕಲ್ಲ ಇದರ ಪಲ್ಪ್ ನಿಮಗೆ ಎಷ್ಟು ಆಗ್ತದೆ ಅಷ್ಟೇ ಎರಡೆರಡು ಸತಿ ಗುದ್ದಿ ನೀರಾಕಿ ತೆಗಿಲಿಕ್ಕುಂಟ ನೀರಾಕಿ ತೆಗಿಲಿಕ್ಕಿಲ್ಲ ನೀರ ಈ ಐಸ್ ಕ್ರೀಮ್ ಅಲ್ಲಿ ಮುಖ್ಯ ಏನಂತ ಹೇಳಿದ್ರೆ ನಿಮ್ಗೆ ಆ ಕ್ರೀಮಿ ಟೆಕ್ಸ್ಚರ್ ಇರ್ತದಲ್ಲ ಅದು ಉಳಿಬೇಕು ಅಂತ ಆದ್ರೆ ವಾಟರ್ ಕಂಟೆಂಟ್ ಅಂದ್ರೆ ನೀರಿನ ಅಂಶ ಕಡಿಮೆ ಇರಬೇಕು ಫ್ಯಾಟಿನ ಅಂಶ ಜಾಸ್ತಿ ಇರಬೇಕು ಹಾಗಿದ್ರೆ ನಿಮಗೆ ಐಸ್ ಕ್ರೀಮ್ನ ಆ ಟೆಕ್ಸ್ಚರು ಆ ಮೃದುತ್ವ ಎಲ್ಲ ಇರ್ತದೆ ಇಲ್ಲಾಂದ್ರೆ ನಿಮಗೆ ಬಾಯಿ ತಿನ್ನುವಾಗ ಕರಕರ ಅಂತ ಐಸ್ ಕ್ರಿಸ್ಟಲ್ ಆಗ್ತದೆ ಐಸ್ ಕ್ರೀಮ್ಗೆ ಯಾವ ಹಂತದಲ್ಲಿಯೂ ಒಂದು ಹನಿಯೂ ನೀರು ಬಾರದಷ್ಟು ನಾವು ಜಾಗ್ರತೆ ಮಾಡಬೇಕಾಗ್ತದೆ ಅದರಲ್ಲಿ ಕೆಲವೊಮ್ಮೆ ಏನಂದ್ರೆ ಬಿದ್ದಲ್ಲಿ ಹುಳ ಎಲ್ಲ ಇರ್ತದೆ ಅದನ್ನು ನಾವು ನೋಡಿಕೊಳ್ಬೇಕಾದ್ರೆ ಬಹಳ ಮುಖ್ಯ ಇದರಲ್ಲಿ ಫ್ರೆಂಡ್ಸ್ ಈಗ ನೋಡಿ ಒಣಕೆಯಲ್ಲಿ ಮಾವಿನ ಹಣ್ಣನ್ನ ಗುದ್ದುತ್ತಾ ಇದ್ದಾರೆ ಅದರ ರಸವನ್ನು ಹಿಂಡ್ಲಿಕ್ಕೆ ಉಂಟು ಈಗ ಗುದ್ದಿಯಾಗುವ ಒಳ್ಳೆ ಸ್ವಲ್ಪ ಬಿಟ್ಟಿದೆ ಇದರ ರಸ ತೆಗಿಬೇಕಾದ್ರೆ ಇದೇ ಪ್ರೊಸೀಜರ್ ಫಾಲೋ ಮಾಡ್ಬೇಕಷ್ಟೇ ಅಂತ ಇದೇ ಪ್ರೊಸೀಜರ್ ಆಗ್ಬೇಕಷ್ಟೇ ಈಗ ಬೇರೆ ಯಾವುದೇ ನಾವು ಹಣ್ಣನ್ನು ಪ್ರೊಸೆಸ್ ಮಾಡುವಾಗ ಗ್ಲೌಸ್ ಹಾಕಿ ತಲೆಗೆ ಟೊಪ್ಪಿ ಎಲ್ಲ ಹಾಕಿ ಮಾಡ್ತೇವೆ ಬಟ್ ಈ ಕಾಡು ಮಾವಿನ ಹಣ್ಣಿನ ವಿಷಯಕ್ಕೆ ಬಂದಾಗುವಾಗ ಇದು ನಮ್ಮ ಟ್ರೆಡಿಷನಲ್ ಮೆಥಡೇ ಆಗ್ಬೇಕಷ್ಟೇ ಇದು ಗ್ಲೌಸ್ ಹಾಕಿದ್ರೆ ಜಾರ್ತದೆ ಮಾವಿನ ಹಣ್ಣಿನ ಗೊರಟು ಹಿಡಿಲಿಕ್ಕೆ ಸಿಗುದಿಲ್ಲ ಹಾಗಾಗಿ ಇದನ್ನು ನಾವು ಒಂದು ಬರೀ ಕೈಯಲ್ಲಿ ಮಾಡುವಂತ ಏಕೈಕ ಹಣ್ಣು ಅಂದ್ರೆ ಕಾಡು ಮಾವಿನ ಹಣ್ಣಿದೆ ನೋಡಿ ಪಲ್ಪನ್ನು ತೆಗೆದೊಂದು ತಪ್ಪಲೆಲ್ಲ ಹಾಕ್ತೇವೆ ನಾವು ಇದನ್ನು ಸುಲಿದು ಮತ್ತೆ ಎರಡನ್ನು ಲಾಸ್ಟ್ ಸೆಕೆಂಡ್ ರೌಂಡ್ ಒಟ್ಟಿಗೆ ಮಾಡುವ ಫ್ರೆಂಡ್ಸ್ ಈಗ ನೋಡಿ ಎರಡು ಸಲ ಗುದ್ದಿ ಮಾವಿನ ಹಣ್ಣಿನ ರಸ ಎಲ್ಲ ಪಲ್ಪ್ ಎಲ್ಲ ಕರೆಕ್ಟ್ ಆಗಿ ತೆಗ್ದಾಯ್ ಇನ್ನೀಗೆ ಎಂತ ಮಾಡುದು ಸುವಾಸಣೆ ನಾವು ಐಸ್ ಕ್ರೀಮ್ ಮಾಡುವ ಮಾಡುದಲ್ಲ ಮಾಡು ಫ್ರೆಂಡ್ಸ್ ಈಗ ನೋಡಿ ಹಾಲನ್ನು ಕುದಿಸ್ಲಿಕ್ಕೆ ಇಡ್ತಾ ಇದ್ದಾರೆ ಎಷ್ಟು ಲೀಟರ್ ಉಂಟು ಹಾಲು ಮೂವತ್ತೈದು ಲೀಟರ್ ಹಾಲು ಸಾಧಾರಣ ಒಂದು 35 ಲೀಟರ್ನಷ್ಟು ಹಾಲುಂಟು ಈ ಒಂದು ಪಾತ್ರ ಇದು ಹಾಲು ಕುದಿಸ್ಲಿಕ್ಕೆ ಇರುವಂತಹ ಒಂದು ರೀತಿಯ ಪಾತ್ರ ನೋಡಿ ಇದರಲ್ಲಿ ಅವರು ನೀರು ಎರೆದಿದ್ದಾರೆ ಎರಡು ಪಾತ್ರದ ನಡುವಿನಲ್ಲಿರುವಂತಹ ಗ್ಯಾಪಿನಲ್ಲಿ ನೀರುಂಟು ಹಾಲು ಯಾವುದೇ ರೀತಿಯಲ್ಲಿ ಅಡಿ ಹಿಡಿಯದ ರೀತಿಯಲ್ಲಿ ಇರ್ತದೆ ಸೊ
ಸೊ ಸಣ್ಣ ಇದೀಗ ಎಂತ ಇದು ಹಾಲಿನ ಹುಡಿಯ ಮತ್ತು ಸಕ್ಕರೆಯ ಮಿಶ್ರಣ ನಾವು ಈ ಹಾಲು ಇದಕ್ಕೆ ಹಾಕಿಕೊಳ್ಳಿಕ್ಕೆ ಉಂಟು ಈಗ ಇಲ್ಲದಿದ್ರೆ ಏನಾಗ್ತದೆ ಈ ಹಾಲಿನ ಹುಡಿಗೆ ಯಾವುದೇ ಲಿಕ್ವಿಡ್ ಬಿದ್ದ ಕೂಡ ಅದು ಗಟ್ಟಿ ಕಾಳು ಕಟ್ತದೆ ಅದಕ್ಕೆ ನಾವು ಸಕ್ಕರೆ ಮತ್ತು ಹಾಲಿನ ಹುಡಿಯನ್ನು ಮಿಕ್ಸ್ ಮಾಡಿ ಇಟ್ಟುಕೊಳ್ಳೋದು ಮತ್ತು ಹಾಲು ಬಿಸಿ ಆದಮೇಲೆ ಇದಕ್ಕೆ ಹಾಕಿ ಅದನ್ನು ಸೆಟ್ ಮಾಡಿ ಮತ್ತು ಅದು ಕುದಿ ಬರುವಾಗ ಎಲ್ಲವನ್ನು ಅದಕ್ಕೆ ಹಾಕಿ ಆಗ ಹಾಲು ದಪ್ಪ ಆಗಿ ನಮ್ಮ ಬೇಸ್ ರೆಡಿ ಆಗ್ತದೆ ಐಸ್ ಕ್ರೀಮಿಗಿರೋ ಬೇಸ್ ರೆಡಿ ಆಗ್ತದೆ ಫ್ರೆಂಡ್ಸ್ ಈಗ ಇದು ನೋಡಿ ಹಾಲು ಹದವಾಗಿ ಬಿಸಿಯಾಗಿದೆ ಇನ್ನೀಗ ಮಿಕ್ಸ್ ಮಾಡಿದಂಥ ಸಕ್ಕರೆ ಮತ್ತು ಹಾಲಿನ ಹುಡಿಯ ಪಾತ್ರಕ್ಕೆ ಹಾಕೋದಲ್ಲ ಹೌದು ಅದಿಲ್ಲ ಇದ್ರೆ ಕಾಳು ಕಟ್ತದೆ ಅದಲ್ಲಿ ಅದೇ ಇನ್ನೀಗ ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಬೆರೆಸಿ ಆಗುವಾಗ ಅದು ನಮಗೆ ಕಾಳು ಕಟ್ಟದೇ ಸರಿಯಾಗಿ ಸಿಗ್ತದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೊಂದು ಐಸ್ ಕ್ರೀಮ್ ಮಾಡುವಂತಹ ಮೆಷಿನ್ ಅಂತೆ ಐಸ್ ಕ್ರೀಮ್ ಮಾಡೋದು ಇದರಲ್ಲಿ ಆಯ್ತಾ ಇದು ಅದರ ಬ್ಲೇಡ್ ಇದು ನಾವು ಹಾಲು ಹಾಕಿ ಹೀಗೆ ಇದರ ಬಾಗಿಲು ಮುಚ್ಚಿ ಇಲ್ಲಿಂದ ನಾವು ಈಗ ಪಾಕ ಹಣ್ಣು ಸೇರಿಸಿದ ಪಾಕವನ್ನು ಇದಕ್ಕೆ ಹಾಕ್ತೇವೆ ಅದು ಒಳಗೆ ಬೀಟ್ ಆಗ್ತದೆ ಬೀಟ್ ಆಗುವುದರ ಜೊತೆ ಕೋಲ್ಡ್ ಕಂಪ್ರೆಸರಿಂದ ಕೋಲ್ಡ್ ಇದು ಬಿಡುವ ಕಾರಣ ನಿಮಗೆ ಐಸ್ ಕ್ರೀಮ್ ಗಟ್ಟಿಯೂ ಆಗ್ತದೆ ಬೀಟು ಆಗ್ತದೆ ಹಾಗೆ ನಿಮಗೆ ಅದರಲ್ಲಿ ಕರುಕುರು ನಾವು ಮನೆಯಲ್ಲಿ ಮಾಡಿದ ಐಸ್ ಕ್ರೀಮ್ ಯಾಕೆ ಕರುಕುರು ಆಗ್ತದೆ ಈ ಕಾರಣ ಇದರಲ್ಲಿ ಬೀಟ್ ಆಗುವ ಕಾರಣ ಕರುಕುರು ಆಗುವುದಿಲ್ಲ ಮತ್ತು ಆ ಕೋಲ್ಡಿಂದಾಗಿ ಅದು ಗಟ್ಟಿ ಆಗ್ತಾ ಬರುವ ಕ್ರೀಮಿ ಟೆಕ್ಸ್ಚರ್ ಬರ್ತದೆ ಈಗ ಒಂದು ವೇಳೆ ನಮಗೆ ಈಗ ಮನೆಯಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತ ಹೇಳಿದ್ರೆ ಮಾಡುವಂತ ಆಪ್ಷನ್ ಉಂಟು ಯಾವ ರೀತಿ ಮಾಡಿ ಮನೆಯಲ್ಲಿ ಮಾಡುವವರಿಗೆ ನಾನು ಯಾವತ್ತು ಎಲ್ಲಿ ಹೋದರೂ ಹೇಳ್ತೇನೆ ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋದು ಬಹಳ ಸುಲಭ ಹಾಲು ಒಂದು ಗ್ಲಾಸ್ ಹಾಲಿಗೆ ಒಂದು ಒಂದೂವರೆ ಚಮಚದಷ್ಟು ಸಕ್ಕರೆ ದೊಡ್ಡ ಚಮಚ ಸಕ್ಕರೆ ಮತ್ತು ಒಂದು ಅರ್ಧ ಚಮಚದಷ್ಟು ಕೂವೆ ಹುಡಿ ಅರರೋಟ್ ಪೌಡರ್ ಅಥವಾ ಯಾವುದಿಲ್ಲದೆ ಹಿಂದಿನ ಹುಡಿ ಆಗ್ತದೆ ಎರಡೂ ಲಭ್ಯ ಇಲ್ಲ ಅಂತಾದರೆ ಕಾರ್ನ್ಫ್ಲೋರ್ ಕೂಡ ಆಗ್ತದೆ ಅಷ್ಟನ್ನು ಒಂದು ಒಟ್ಟಿಗೆ ಬೆಸುಗೆ ಮಾಡಿ ಒಂದು ಒಳ್ಳೆ ಕುದಿಸಿದರೆ ಅದೊಂದು ದಪ್ಪದ ಹಾಲಿನ ಪಾಕ ಆಗ್ತದೆ ಆ ಪಾಕವನ್ನು ತೆಗೆದು ಸೈಡಲ್ಲಿ ಇಡೋದು ಅದು ತಣದ ಮೇಲೆ ಯಾವ ಹಣ್ಣು ಬೇಕೋ ಆ ಹಣ್ಣು ಸೇರಿಸಿ ಫ್ರೀಸರಲ್ಲಿಡಿ ಗಟ್ಟಿ ಆಗ್ತದೆ ಗಟ್ಟಿ ಆದ ಕೂಡಲೇ ಆ ಗಟ್ಟಿ ಗಟ್ಟಿ ಇರುವಂತೆ ಮಿಕ್ಸಿಯಲ್ಲಿ ಅದನ್ನು ರುಬ್ಬಬೇಕು ಪುನಃ ಫ್ರೀಸರಲ್ಲಿ ಇಡಬೇಕು ಅದನ್ನು ಪುನಃ ಹೊರಗೆ ತೆಗಿಬೇಕು ಪುನಃ ಕಡಿಬೇಕು ಹಾಗೊಂದು ಐದು ಸತಿ ಮಾಡಿದರೆ ಮನೆಯಲ್ಲಿ ಯಾವ ಹಣ್ಣಿನ ಐಸ್ ಕ್ರೀಮ್ ಬೇಕಾದ್ರೂ ನಾವೇ ಮಾಡ್ಬೋದು ಯಾವುದೇ ಕೃತಕ ಬಣ್ಣ ಯಾವುದೇ ಪ್ರಿಸರ್ವೇಟಿವ್ಗಳು ಇಲ್ಲದೆ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಒಳ್ಳೆಯ ರೀತಿಯ ಗುಣಮಟ್ಟದ ಐಸ್ ಕ್ರೀಮ್ ನಮಗೆ ಮನೆಯಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ ನಾವು ಪೇಟೆಯಿಂದ ತರಲೇಬೇಕು ಅಂತೇಳಿ ಏನಿಲ್ಲ ಈ ರೀತಿಯಾಗಿ ಇದರಲ್ಲಿ ಚೆನ್ನಾಗಿ ಹೊಗೆ ಹೋಗ್ಲಿಕ್ಕೆ ಶುರುವಾಗುವಾಗ ಒಂದು ಸೌಂಡ್ ಬಿಸಿಲು ಹೋಗುವಂಥ ಸೌಂಡ್ ಬರ್ತಲ್ಲ ಸಕೆಯದು ಆಗ ಹಾಲು ಚೆನ್ನಾಗಿ ಕುದಿಯಿತು ಅಂತ ಲೆಕ್ಕ ಇನ್ನೀಗ ಈಗ ಮಿಕ್ಸ್ ಮಾಡಿದಂತಹ ಪಾಕವನ್ನು ಇದಕ್ಕೆ ಹಾಕುದು ಇದು ಇನ್ನೀಗ ವಾಪಸ್ ಚೆನ್ನಾಗಿ ಕುದಿಬೇಕಾ ಇಲ್ಲ ಇದು ಆಯ್ತು ಈಗ ಪಾಕ ರೆಡಿ 2 ನಿಮಿಷ ಬಿಟ್ಟರೆ ನಾವು ಇದನ್ನು ಆಫ್ ಮಾಡಬಹುದು ಇದು ಇನ್ನೀಗ ಮಂದ ತಣದ ಹಾಗೆ ರೂಮ್ ಟೆಂಪರೇಚರ್ ಗೆ ಬಂದ ಹಾಗೆ ದಪ್ಪ ಆಗ್ತದೆ ಇದನ್ನು ನಾವು ಈಗ ಇನ್ನು ಒಲೆ ಆಫ್ ಮಾಡಿ ಇದನ್ನು ಹಾಗೆ ಬಿಡುವಂಥದ್ದು ಇದು ಒಂದು ದಿವಸ ಈ ಐಸ್ ಕ್ರೀಮ್ ಅಲ್ಲಿ ಹೇಗೆಂದ್ರೆ ಏಜಿಂಗ್ ಫ್ಯಾಕ್ಟರ್ ಅಂತ ಈ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಏಜಿಂಗ್ ಟ್ಯಾಂಕ್ ಅಂತ ಇರ್ತದೆ ಅಂದರೆ ಇದೊಂದು ಸ್ವಲ್ಪ ನಿಮಗೆ ಹಳತಾಗಬೇಕು ಹಳತಾದರೆ ಈ ಸಕ್ಕರೆ ಹಾಲಿನ ಹುಡಿ ಅದೆಲ್ಲ ಅದರಲ್ಲಿ ಚಂದವಾಗಿ ಕೂತ್ಕೊಳ್ತದೆ ಅಂದರೆ ಕಣ ಕಣದಲ್ಲೂ ಅದರೆಲ್ಲ ಪಸರಿಸಿಕೊಳ್ತದೆ ಹಾಗಾಗಿ ಇದನ್ನು ಸ್ವಲ್ಪ ನಾವು ಹಳತು ಮಾಡಲಿಕ್ಕೆ ಬಿಡೋದು ಅಂದರೆ ನಾವು ಪ್ರತಿ ದಿವಸ ಎಂತ ಮಾಡ್ತೇವೆ ಇವತ್ತು ಮಾಡಿದ ಬೇಸನ್ನು ನಾಳೆ ಐಸ್ ಕ್ರೀಮ್ ಮಾಡ್ತೇವೆ ಹಾಗೆ ಫ್ರೆಂಡ್ಸ್ ಈಗ ಐಸ್ ಕ್ರೀಮಿಗೆ ಬೇಕಾದಂಥ ಬೇಸ್ ಈಗ ರೆಡಿಯಾಗಿದೆ ಇದನ್ನು ನಾವು ರೂಮ್ ಟೆಂಪರೇಚರಿಗೆ ಬರಿಸ್ಲಿಕ್ಕೆ ಉಂಟಂತೆ ಹಾಗೆ ಇದನ್ನು ತೋಡಿ ದೊಡ್ಡದಲ್ಲಿ ಉಂಟಲ್ಲ ಬಿಸಿ ಬಿಸಿ ಇರುವಾಗ ಅದನ್ನು ಇನ್ನೊಂದೆರಡು ಪಾತ್ರಕ್ಕೆ ಹಾಕಿ ರೂಮ್ ಟೆಂಪರೇಚರ್ ಮಾಡಿ ಮತ್ತೆ ಫ್ರೀಜ್ ಮಾಡಿ ಮತ್ತೆ ಫ್ರೀಜರಲ್ಲಿ ಇಟ್ಟುಕೊಂಡ್ರೆ ನಾಳೆಗೆ ಸೆಟ್ ಆಗ್ತದೆ ಫ್ರೆಂಡ್ಸ್ ಇಲ್ಲೀಗ ನೋಡಿ ಐಸ್ ಕ್ರೀಮಿನ ಬೇಸ್ ರೆಡಿಯಾಗಿ ಉಂಟು ಇದೀಗ ನಿನ್ನೆ ಮಾಡಿ ಇಟ್ಟಂಥದ್ದು ಇದಕ್ಕಿನ್ನೀಗ ನಾವು ತೆಗೆದಿಟ್ಟಂತಹ ಹಾಕುದು ನೋಡಿ ಇದಕ್ಕೆ ಈಗ ನಾವು ಬಣ್ಣ ಹಾಕದ ಕಾರಣ ಇದು ತುಂಬ ಹಳದಿ ಕಾಣೋದಿಲ್ಲ ಮ್ಯಾಂಗೋ ಅಂತ ಹೇಳಿದ್ರೆ ನಮಗೆ ಕಲ್ಪನೆ ಹೇಗಿರ್ತದೆ ಅಂದರೆ ಬಣ್ಣ ಬಣ್ಣದ ಕಲ್ಪನೆ ಇರ್ತದೆ ಹಾಗೆ ಇರುವುದಿಲ್ಲ ಇದು ನ್ಯಾಚುರಲ್ ಹಾಲಿನೊಟ್ಟಿಗೆ ಮಾವಿನ ಹಣ್ಣು ರಸ ಸೇರಿ ಆಗುವಾಗ ಪಲ್ಪ್ ಒಳ್ಳೆ ಹಳದಿ ಇದ್ರು ಸಹ ಹಾಲಿನೊಟ್ಟಿಗೆ ಸೇರಿ ಆಗುವಾಗ ಅದು ಹದ ಬಣ್ಣ ಲೈಟ್ ಬಣ್ಣ ಬರ್ತದೆ ಈಗ ರೆಡಿ ಆದಂತಹ ಪಲ್ಪ್ ಅನ್ನು ಇದಕ್ಕೆ ಹಾಕ್ತಾ ಇದ್ದಾರೆ ಅಂತ ಕ್ರೀಮ್ ಹೇಳುದು ಇದನ್ನು ಎಂತ ಹೇಳಿದ್ರು ಅದೇ ಈಗ ಹಣ್ಣಿನ ಐಸ್ ಕ್ರೀಮ್ ಬೇಸ್ ಈಗ ಒಂದು 15 ನಿಮಿಷ ಕಳೀತು ಈಗ ಇವರ ಬಾಕ್ಸ್ ಉಂಟು ಒಂದು ಬಾಕ್ಸಿಗೆ ಹಾಕ್ತಾ ಇದ್ದಾರೆ ಅದಕ್ಕೆ ಒಂದು ಇದನ್ನ ಎಳ್ದ ಕೂಡಲೇ ಇಲ್ಲಿ ನೋಡಿ ಐಸ್ ಕ್ರೀಮ್ ಈಗ ಕೆಳಗೆ ಬಾಕ್ಸಿಗೆ ಬರ್ತಾ ಉಂಟು ಐಸ್ ಕ್ರೀಮ್ ಅನ್ನೆಲ್ಲ ಬಾಕ್ಸ್ನಲ್ಲಿ ಹಾಕಿ ಫ್ರೀಸರಲ್ಲಿ ಇಡ್ತಾ ಇದ್ದೀವಿ ಈಗ ಮಾವಿನ ಹಣ್ಣಿನ ಐಸ್ ಕ್ರೀಮ್ ಮಾಡಿದಾಗೆ ಬೇರೆ ಬೇರೆ ಫ್ಲೇವರ್ನ ಚಿಕ್ಕು ಡ್ರ್ಯಾಗನ್ ಫ್ರೂಟು ನೇರಳೆ ಹಣ್ಣು
ಹಾಗೆ 10-13 ಬಗೆಯ ಐಸ್ ಕ್ರೀಮ್ ಅನ್ನು ಇವರು ಮಾಡ್ತಾರೆ. ಈಗ ಡ್ರ್ಯಾಗನ್ ಫ್ರೂಟ್ನ ಐಸ್ ಕ್ರೀಮ್ನ ಪಾಕ ಇಲ್ಲಿ ರೆಡಿ ಆಗಿದೆ. ಹಣ್ಣನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಕೊರೆದು ಮಿಕ್ಸಿಯಲ್ಲಿ ಹಾಕಿದ್ದು, ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿದ್ರು. ಮತ್ತೆ ಅದರ ಬೇಸ್ ಉಂಟು, ಅದಕ್ಕೆ ಸೇರಿಸಿ ಉಂಟು ಐಸ್ ಕ್ರೀಮ್. ಅದರ ಬಣ್ಣ ನೋಡಿ. ಫ್ರೆಂಡ್ಸ್, ಈಗ ನಮಗೆ ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡಿ ಆಯಿತು. ಇನ್ನೀಗ ನಾವು ಇದನ್ನೆಲ್ಲ ಟೇಸ್ಟ್ ಮಾಡಿ ನೋಡ್ಲಿಕ್ಕೆ ಉಂಟು. ಎಲ್ಲ ಇಲ್ಲ, ನಾವೀಗ ಮಾಡಿದಂಥ ಮಾವಿನ ಹಣ್ಣಿನ, ಕಾಡು ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಟೇಸ್ಟ್ ಮಾಡಲಿಕ್ಕಿದ್ದೇವೆ. ಇವರದ್ದು ನೋಡಿ, ಇಲ್ಲಿ ಮಾವಿನ ಹಣ್ಣಿನದ್ದು ಮಾತ್ರ ಅಲ್ಲ ಆಯ್ತು ಐಸ್ ಕ್ರೀಮು, ಬೇರೆ ಬೇರೆ ರೀತಿಯ ಸ್ಪೆಷಲ್ ಚಿಕ್ಕಿನದ್ದಾಗಿರ್ಬೋದು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಳೆಹಣ್ಣು, ಹಾಗೆ ಸ್ವಲ್ಪ ಸ್ಪೆಷಲ್ ಆಗಿ ನಾನು ಕಂಡಿರುವಂಥದ್ದಲ್ಲಿ ಒಂದು ಅಂತ ಹೇಳಿದರೆ ನೇರಳೆ ಹಣ್ಣು ಮತ್ತು ಅಡಿಕೆಯದ್ದು. ಇದೀಗ ಮಾವಿನ ಹಣ್ಣಿನ ಐಸ್ ಕ್ರೀಮನ್ನು ಟೇಸ್ಟ್ ಮಾಡುವಂಥ ಸಮಯ. ಎಲ್ಲ ಮಾಡಿ ಆದಮೇಲೆ ತಿನ್ನದಿದ್ದರೆ ಹೌದು. ಇವರ ಕಾನ್ಸೆಪ್ಟ್ ಕೂಡ ಮತ್ತೊಂದು ಸ್ವಲ್ಪ ವಿಶೇಷವಾಗಿ ಕಾಣುದಂತ ಅಂತ ಹೇಳಿದರೆ, ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಹಾಳಾಗದಂಥ ಹಾಳೆಯ ಕಪ್ಪು ಅಂತ ಹೇಳ್ಬೋದು, ಅದನ್ನು ಉಪಯೋಗ ಮಾಡುವಂಥದ್ದು. ಚಮಚ ಕೂಡ ಮರದ್ದು, ಕಾಡು ಮಾವಿನ ಸರಿಯಾದಂತಹ ಒಂದು ಫ್ಲೇವರ್ ನಮಗೆ ಕರೆಕ್ಟ್ ಸಿಗ್ತದೆ. ಹಾಗೆ ಇವತ್ತಿನ ಈ ಒಂದು ನಮಗೆ ಯಾವ ರೀತಿಯಾಗಿ ಐಸ್ ಕ್ರೀಮ್ ಮಾಡೋದು ಅಂತ ಹೇಳಿ ತೋರಿಸಿಕೊಟ್ಟದಕ್ಕೆ ತುಂಬ ಧನ್ಯವಾದ. ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಐಸ್ ಕ್ರೀಮ್ ಮಾಡುವಂಥ ಒಂದು ಕಾನ್ಸೆಪ್ಟ್. ಅದೇ ರೀತಿಯಲ್ಲಿ ನಮ್ಮ ಜನರಿಗೆ ಕೂಡ ನ್ಯಾಚುರಲ್ ಆಗಿರುವಂಥ ಒಂದು ಐಸ್ ಕ್ರೀಮನ್ನು ಟೇಸ್ಟ್ ಮಾಡುವಂಥವರಿಗೆ ಖಂಡಿತವಾಗಿಯೂ ನಾಡಿದ್ದು 17 ಮತ್ತು 18 ಪುತ್ತೂರಿನ ಜೈನ ಭವನದಲ್ಲಿ ಹಲಸು ಮತ್ತು ಹಣ್ಣುಗಳ ಮೇಳ ಅಂತ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಬಂದ್ರೆ ಮರಿಕೆ ಐಸ್ ಕ್ರೀಮ್ ಉಂಟು, ಖಂಡಿತವಾಗಿಯೂ ಆಗುದಾದ್ರೆ ಬಂದು ಮರಿಕೆ ಐಸ್ ಕ್ರೀಮ್ ಅನ್ನು ಟೇಸ್ಟ್ ಮಾಡಿ. ಮದುವೆ, ಉಪನಯನ ಮತ್ತೆ ಫಂಕ್ಷನ್ಗಳಿಗೆಲ್ಲ ಮರಿಕೆ ಐಸ್ ಕ್ರೀಮ್ ಒದಗಿಸುವಂಥ ವ್ಯವಸ್ಥೆ ಉಂಟು. ಹಾಗೆ ನಿಮಗೆ ಒಂದು ವೇಳೆ ಬೇಕು ಅಂತೇಳಿ ಆದರೆ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಏರಿಯಾಗಳಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಇದ್ದಾರೆ. ಅದರ ಕಾಂಟ್ಯಾಕ್ಟ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೇನೆ. ಮತ್ತು ದೂರಕ್ಕೆಲ್ಲ ಬಂದು ಮಾಡುವಂಥ ವ್ಯವಸ್ಥೆ ಇದುವರೆಗೆ ಇಲ್ಲ, ಇನ್ನು ಕೂಡ ಕಷ್ಟ ಅಂದರೆ ಇಲ್ಲಿಂದ ಸಪ್ಲೈ ಕಷ್ಟ ಅಂತ ಹೇಳುವಂಥದ್ದು. ಇವತ್ತಿನ ಈ ವಿಷಯಕ್ಕೆ ತುಂಬ ಧನ್ಯವಾದಗಳು ಮರಿಕೆ ಅಣ್ಣ. ಥ್ಯಾಂಕ್ ಯು. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೆ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ನ್ಯಾಚುರಲ್ ಐಸ್ ಕ್ರೀಮ್ ಮನೆಯಲ್ಲಿ ಕೂಡ ಮಾಡುವವರಿಗೆ ಮಾಡ್ಬೋದು ಅಂತ ಹೇಗೆ ಅಂತೇಳಿ ಅವರು ಹೇಳಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.